ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, 2021 ಸವಿಯ ಜುಲೈ ತಿಂಗಳ ಮಾಸ ಭವಿಷ್ಯನ ತಿಳ್ಕೊಳ್ಬೇಕಾಗಿದೆ. ದ್ವಾದಶ ರಾಶಿ, 12 ರಾಶಿಗಳ ಒಂದು ಮಾಸ ಭವಿಷ್ಯ ಅನ್ನುವಂತಹದ್ದು ಯಾವ ರೀತಿಯಾಗಿದೆ, ಯಾರಿಗೆ ಯಾವ ರೀತಿಯಾದಂತಹ ಯೋಗಫಲಗಳಿದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಹಾಗಾಗಿ ಇಲ್ಲಿ 7 ರಾಶಿಯಾಗಿರುವಂತಹ ತುಲಾ ರಾಶಿಯ ಬಗ್ಗೆ ಜುಲೈ ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ, ಬನ್ನಿ. ಏನು ತುಲಾ ರಾಶಿಯವರಿಗೆ ಜುಲೈ ಮಾಸ ಯಾವ ರೀತಿಯಾದಂತಹ ಒಂದು ಉತ್ತಮವಾದಂತಹ ಫಲಗಳನ್ನು ನೀಡಲಿಕ್ಕೆ ಸಿದ್ಧವಾಗಿದೆ ಅನ್ನೋದನ್ನ ನೋಡಿದ್ರೆ, ಇಲ್ಲಿ ತುಲಾ ರಾಶಿಯವರಿಗೆ ಈ ಒಂದು ತಿಂಗಳು ಸಾಮಾನ್ಯಕ್ಕಿಂತ ಸ್ವಲ್ಪ ಹೆಚ್ಚಿನದಾಗಿ ಉತ್ತಮವಾಗಿರುವಂತಹದ್ದು ನಿರೀಕ್ಷಿಸಲಾಗಿದೆ. ಇನ್ನು ಈ ರೀತಿಯಾಗಿ ವೃತ್ತಿ ಜೀವನದ ಪರವಾಗಿ ನೋಡೋದಾದ್ರೆ, ಈ ಒಂದು ವೃತ್ತಿ ಜೀವನದ ದೃಷ್ಟಿಕೋನದಿಂದ ಈ ತಿಂಗಳು ಉತ್ತಮವಾಗಿರುತ್ತದೆ. ಕೆಲಸದ ಸ್ಥಳದಲ್ಲಿ ನೀವು ಉತ್ತಮ ಲಾಭ ಮತ್ತು ಯಶಸ್ಸುಗಳನ್ನ ಪಡೆಯುವಂತಹ ಸಾಧ್ಯತೆ ಇಲ್ಲಿ ಗೋಚರವಾಗ್ತಾ ಇದೆ. ಆದರೆ ಉದ್ಯೋಗದಲ್ಲಿರುವಂತಹ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಯಾರೊಂದಿಗೂ ಕೂಡ ವಿವಾದವನ್ನ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಇಲ್ಲಿ ಕಾಣ್ತಾ ಇದೆ. ಹಾಗೇನೆ ಇನ್ನು ವ್ಯಾಪಾರಸ್ಥರಾಗಿದ್ರೆ ಕೂಡ ಅವ್ರಿಗೂ ಕೂಡ ಈ ಒಂದು ಸಮಯ ಅನ್ನುವಂತಹದ್ದು ಬಹಳ ಉತ್ತಮವಾಗಿರಲಿದೆ ಅನ್ನೋದು ಇಲ್ಲಿ ಗೋಚರವಾಗ್ತಾ ಇದೆ. ವ್ಯಾಪಾರಸ್ಥರಾಗಿರಬಹುದು, ವೃತ್ತಿ ಜೀವನದಲ್ಲಿ ಅವರು ಯಾವ ಒಂದು ವೃತ್ತಿ ಜೀವನದಲ್ಲಿದ್ರೋ ಆ ಒಂದು ವೃತ್ತಿ ಜೀವನದಲ್ಲಿ ಯಶಸ್ಸನ್ನ ಪಡ್ಕೊಳ್ಳುವಂತಹ ಉತ್ತಮವಾದಂತಹ ಕಾಲ ಈ ಒಂದು ಮಾಸವಾಗಿರುತ್ತದೆ. ಹಾಗಾಗಿ ಈ ಒಂದು ರೀತಿಯಾಗಿ ನೋಡೋದಾದ್ರೆ ಬಹಳ ಉತ್ತಮವಾಗಿದೆ ವ್ಯಾಪಾರಸ್ಥರಿಗೆ, ಉದ್ಯೋಗಸ್ಥರಿಗೆ, ವೃತ್ತಿ ಜೀವನದಲ್ಲಿ ಎಲ್ಲಾ ರೀತಿಗೂ ಕೂಡ ನಿಮಗೆ ಉತ್ತಮವಾಗಿದೆ ಅಂತಲೇ ಹೇಳಬಹುದು. ಹಾಗೇನೆ ಏನು ತುಲಾರಾಶಿಯಲ್ಲಿರೋರಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೇಗಿದೆ ಅಂತ ನೋಡಿದ್ರೆ, ಶಿಕ್ಷಣದ ಬಗ್ಗೆ ನಾವು ಮಾತನಾಡೋದಾದ್ರೆ ಈ ತಿಂಗಳು ತುಲಾರಾಶಿಯವರಿಗೆ ಯಶಸ್ಸು ಮತ್ತು ಉತ್ಸಾಹದಿಂದ ತುಂಬಿರಲಿದೆ. ಈ ಒಂದು ತಿಂಗಳು ಅಧ್ಯಯನದಲ್ಲಿ ನೀವು ಮನಸ್ಸನ್ನ ಹೊಂದಿರುತ್ತೀರಿ. ಏಕಾಗ್ರತೆಯೊಂದಿಗೆ ತಮ್ಮ ಗುರಿಗಳನ್ನ ಗಮನದಲ್ಲಿಟ್ಟುಕೊಂಡು ಪ್ರಯತ್ನಗಳನ್ನ ಮಾಡಬೇಕಾಗುತ್ತದೆ. ಗುರುಗಳ ಒಂದು ಸಂಪೂರ್ಣ ಬೆಂಬಲವನ್ನ ನೀವು ಪಡ್ಕೊಳ್ತೀರಿ. ಈ ರೀತಿಯಾಗಿ ಸಾಮಾನ್ಯವಾಗಿದೆ. ಇನ್ನು ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಯಲ್ಲಿ ತಯಾರು ಮಾಡ್ಕೊಳ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಪರೀಕ್ಷೆಯಲ್ಲಿ ಯಶಸ್ಸು ಪಡೆಯಲು ಹೆಚ್ಚಿನದಾದಂತಹ ಕಠಿಣ ಪರಿಶ್ರಮವನ್ನ ನೀವು ಮಾಡಬೇಕಾಗುತ್ತೆ. ಉನ್ನತ ಶಿಕ್ಷಣವನ್ನ ಒಂದು ಮುಂದುವರಿಸಬೇಕು ಅನ್ನುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ದಿನಾಂಕ ಜುಲೈ 7 ನಂತರ ಸಮಯ ಉತ್ತಮವಾಗಿರಲಿದೆ. ಖಂಡಿತವಾಗಿಯೂ ಈ ಸಮಯ ನಿಮಗೆ ಯಶಸ್ಸನ್ನ ತಂದೊದಗಿಸಲಿದೆ. ಈ ಒಂದು ಜುಲೈ ತಿಂಗಳು ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಬಹಳ ಉತ್ತಮವಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗುವಂತಹ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮವನ್ನು ಮಾಡೋದ್ರಿಂದ ಯಶಸ್ಸನ್ನ ಖಂಡಿತವಾಗಿ ಪಡ್ಕೊಳ್ತೀರಾ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದೆ. ಹಾಗೇನೆ ಕುಟುಂಬ ಜೀವನ ಯಾವ ರೀತಿಯಾಗಿದೆ ತುಲಾ ರಾಶಿಯವರಿಗೆ ಜುಲೈ ತಿಂಗಳು ಅಂತ ನೋಡಿದ್ರೆ, ಈ ಒಂದು ಕುಟುಂಬ ಜೀವನದ ಬಗ್ಗೆ ಮಾತಾಡಿದ್ರೆ ಈ ತಿಂಗಳು ಸ್ವಲ್ಪ ಏರಿಳಿತಗಳಿಂದ ಕಂಡು ಬರ್ತಾ ಇದೆ. ಈ ಏರಿಳಿತಗಳು ಅನ್ನುವಂತಹದ್ದು ಮನೆಯ ಕುಟುಂಬ ಸಂತೋಷದಲ್ಲಿ ಕೆಲವು ಅಡಚಣೆಗಳನ್ನ ಉಂಟು ಮಾಡಬಹುದು. ಈ ಸಮಯ ಕುಟುಂಬದಲ್ಲಿ ಸಂತೋಷಕ್ಕೆ ಒಳ್ಳೆಯದು ಎಂದು ಹೇಳಲಾಗುವುದಿಲ್ಲ. ಯಾಕೆಂದ್ರೆ ಈ ಸಮಯದಲ್ಲಿ ಸ್ವಲ್ಪ ಮನೆಯಲ್ಲಿರುವಂತಹ ಕುಟುಂಬ ಸದಸ್ಯರೊಡನೆ ನೀವು ಕೂಡಿ ಸಂತೋಷವಾಗಿರುವಂತಹ ಕಾಲ ಇದಾಗಿರೋದ್ರಲ್ಲ, ಅಡಚಣೆಗಳು ಅನ್ನುವಂತಹದ್ದು ಗೋಚರವಾಗ್ತಾ ಇದೆ. ಇನ್ನು ಪ್ರೀತಿಯ ಸಂಬಂಧದಲ್ಲಿರುವಂತಹವರಾಗಿದ್ದರೆ ತುಲಾರಾಶಿಯವರು, ಅವ್ರಿಗೆ ಯಾವ ರೀತಿಯಾಗಿದೆ ಅಂತ ನೋಡೋದಾದ್ರೆ, ಪ್ರೀತಿಯ ದೃಷ್ಟಿಕೋನದಿಂದ ನೋಡೋದಾದ್ರೆ ಈ ತಿಂಗಳು ತುಂಬಾ ಆನಂದಕರಕವಾಗಿ ಮತ್ತು ಉತ್ತೇಜನಾದಾಯಕವಾಗಿರಲಿದೆ. ಪ್ರೇಮಿ ಜೋಡಿಗಳ ನಡುವೆ ಸಂಬಂಧದಲ್ಲಿ ಒಂದು ತೀವ್ರತೆ ಅನ್ನುವಂತಹದ್ದು ಹೆಚ್ಚಾಗುತ್ತದೆ. ಪರಸ್ಪರ ಅವರವರ ಬಗ್ಗೆ ಪ್ರಾಮಾಣಿಕತೆಯನ್ನ ಒಂದು ಪ್ರದರ್ಶಿಸುವಂತಹದ್ದು ಹಾಗೂ ಹೆಚ್ಚು ಮಾಡಿಕೊಳ್ಳುವಂತಹದ್ದು ಕಂಡು ಬರ್ತಾ ಇದೆ ಈ ರೀತಿಯಾಗಿ ಪ್ರೀತಿಯಲ್ಲಿ ಇರುವಂತಹವರಿಗೆ. ಹಾಗೇನೆ ವಿವಾಹಿತರಿಗೆ ಈ ಒಂದು ಮಾಸ ಹೇಗಿದೆ ತುಲಾರಾಶಿಯವರಿಗೆ ಅಂದ್ರೆ, ಈ ಸಮಯ ಸ್ವಲ್ಪ ಸವಾಲುಗಳಿಂದ ತುಂಬಿರಲಿದೆ. ದಾಂಪತ್ಯದ ಜೀವನ ಒಂದು ಕಷ್ಟಕಾರಕವಾಗಿರುವಂತಹದ್ದಾಗಿದೆ. ಆರ್ಥಿಕ ದೃಷ್ಟಿಕೋನದಲ್ಲಿ ಇನ್ನು ನೋಡೋದಾದ್ರೆ ಈ ಒಂದು ತಿಂಗಳು ಏರಿಳಿತಗಳಿಂದ ಕೂಡಿದೆ. ಈ ರೀತಿಯಾಗಿ ವಿವಾಹಿತರಿಗಾದ್ರೆ ಇನ್ನು ಆರ್ಥಿಕ ಜೀವನವು ಕೂಡ ಬಹಳ ಏರಿಳಿತಗಳಿಂದ ಕೂಡಿದೆ ಅನ್ನೋದು ಇಲ್ಲಿ ಗೋಚರವಾಗ್ತಾ ಇದೆ. ಏನು ಈ ಒಂದು ಏರಿಳಿತಗಳಿಂದ ಲಾಭವಾಗುತ್ತದೆ ಎಂದು ನಿರೀಕ್ಷಿಸಲಾಗುವುದು. ಆರ್ಥಿಕ ಪರಿಸ್ಥಿತಿಗೆ ಈ ತಿಂಗಳು ಉತ್ತಮವಾಗಿರುತ್ತದೆ. ಆದಾಯ ಹೊಸ ಅವಕಾಶಗಳನ್ನ ತೆರೆದುಕೊಳ್ಳುವುದು. ಹಾಗೇನೆ
ಆದಾಯದ ಹಳೆಯ ಮೂಲಗಳಿಂದಲೂ ಕೂಡ ನೀವು ಲಾಭವನ್ನ ಪಡೆಯುತ್ತೀರಾ. ಇನ್ನು ಆರೋಗ್ಯದ ದೃಷ್ಟಿಕೋನದಿಂದ ಕೊನೆಯದಾಗಿ ನೋಡೋದಾದ್ರೆ, ಇನ್ನು ಆರೋಗ್ಯದ ದೃಷ್ಟಿಯಲ್ಲೂ ಕೂಡ ನೀವು ಈ ಸಮಯದಲ್ಲಿ ನೀವು ಸಾಧಾರಣವಾಗಿರುತ್ತದೆ. ಬಹಳಷ್ಟು ಆರೋಗ್ಯದಲ್ಲಿ ನೀವು ಒಂದು ಏರಿಳಿತಗಳು ಅನ್ನುವಂಥದ್ದನ್ನು ನೀವು ನೋಡಬಹುದು. ಈ ಸಮಯದಲ್ಲಿ ನಿಮಗೆ ಎದೆ ನೋವು ಮತ್ತು ಸೊಂಟ ನೋವು ಬರುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಒಂದು ತುಲಾರಾಶಿಯವರಿಗೆ ಜುಲೈ ತಿಂಗಳಿನಲ್ಲಿ. ಹಾಗಾಗಿ ಈ ರೀತಿಯಾಗಿ ನೀವು ಆರೋಗ್ಯದ ಮೇಲೆ ಒಂದು ಸ್ವಲ್ಪ ಗಮನವನ್ನು ಇಟ್ಟರೆ ಖಂಡಿತವಾಗಿ ನೀವು ಈ ಒಂದು ಅನಾರೋಗ್ಯ ಸಮಸ್ಯೆಗಳಿಂದ ನೀವು ಸುಧಾರಿಸ್ಕೊಳ್ಬಹುದಾಗಿದೆ. ಹಾಗೆಯೇ ಇನ್ನು ಹಲವಾರು ವಿಷಯಗಳಲ್ಲಿ ಕುಟುಂಬ ಜೀವನದಲ್ಲಾಗಿರಬಹುದು, ದಾಂಪತ್ಯ ಜೀವನದಲ್ಲಿ ಕೆಲವೊಂದು ಏರಿಳಿತಗಳು, ಅಡೆತಡೆಗಳು, ಒಂದು ಮನಸ್ತಾಪಗಳಾಗಬಹುದು, ಅದನ್ನು ಕೂಡ ನೀವು ಕೂತಿ ಮಾತಾಡಿ ನಿರ್ಧಾರವನ್ನು ಮಾಡೋದ್ರಿಂದ ಖಂಡಿತವಾಗಿ ಉತ್ತಮ ಫಲಗಳನ್ನು ಪಡ್ಕೊಳ್ಬಹುದಾಗಿದೆ. ಈ ರೀತಿಯಾಗಿ ಜುಲೈ ತಿಂಗಳ ಮಾಸ ಭವಿಷ್ಯ ಇದ್ದು ಇನ್ನೂ ಉತ್ತಮ ಫಲಗಳನ್ನು ನಾವು ಪಡ್ಕೊಳ್ಬೇಕಪ್ಪ ಅನ್ನೋದಾದರೆ ಯಾವ ರೀತಿಯಾಗಿ ಒಂದು ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಅಂತ ನೋಡೋದಾದ್ರೆ, ಪರಿಹಾರಕ್ಕಾಗಿ ನೀವು ಪ್ರತಿದಿನ ಶ್ರೀಹರಿ ವಿಷ್ಣುವನ್ನ ನೀವು ಆರಾಧಿಸುವುದು ಮತ್ತು ಶ್ರೀ ವಿಷ್ಣು ಸಹಸ್ರನಾಮವನ್ನ ಪಠಿಸುವುದು ಉತ್ತಮ ಅನ್ನೋದು ಇಲ್ಲಿ ಸೂಚನೆ ತೋರಿಸ್ತಾ ಇದೆ. ಹಾಗಾಗಿ ಈ ರೀತಿಯಾಗಿ ನೀವು ಜುಲೈ ತಿಂಗಳ ಮಾಸ ಭವಿಷ್ಯ ತುಲಾರಾಶಿಯವರಿಗೆ ಕಂಡು ಬರ್ತಾ ಇದೆ. ಶ್ರೀ ಆದಿಶಕ್ತಿ ಮಹಾಕಾಳಿ ದೇವಿ ಜ್ಯೋತಿಷ್ಯ ಕೇಂದ್ರ ಭದ್ರಕಾಳಿ ಅಮ್ಮನವರ ಆರಾಧಕರು, ಕರುನಾಡಿನ ಹೆಸರಾಂತ ಜ್ಯೋತಿಷಿಗಳು, ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು, ನುಡಿದಂತೆ ನಡೆಯುವುದು ಉಚಿತ ಜ್ಯೋತಿಷ್ಯ ಖಚಿತ ಪರಿಹಾರ. ಸಮಸ್ಯೆ ಎಂಥದ್ದೇ ಇರಲಿ, ಸರ್ವ ಸಮಸ್ಯೆಗೆ ಕ್ಷಣಾರ್ಥದಲ್ಲಿ ಪರಿಹಾರ ಶತಸಿದ್ಧ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಸತಿಪತಿ, ಕಲಹ, ಗಂಡ, ಪರಸ್ತ್ರೀಯರನ್ನು ನಂಬಿದ್ದರೆ ಶತ್ರುನಾಶ, ವಾಮಾಚಾರ, ಸರ್ವ ಸಮಸ್ಯೆಗಳಿಗೆ ಭದ್ರಕಾಳಿ ದೇವಿಯಿಂದ ಎರಡು ದಿನಗಳಲ್ಲಿ ಪರಿಹಾರ ಶತಸಿದ್ಧ. ಪಂಡಿತ್ ರಮೇಶ್ ಭಟ್ ಆಚಾರ್ಯರು, ದೂರವಾಣಿಯ ಸಂಖ್ಯೆ 9900088666. ನೋಡಿದ್ರಲ್ಲ ವೀಕ್ಷಕರೇ, ಜುಲೈ ತಿಂಗಳ ಒಂದು ಮಾಸ ಭವಿಷ್ಯದಲ್ಲಿ ತುಲಾರಾಶಿಯವರಿಗೆ ಈ ರೀತಿಯಂತಹ ಒಂದು ಫಲಗಳಿದೆ. ಇದನ್ನ ನೀವು ಕೂಡ ತಿಳ್ಕೊಂಡು ಇತರರಿಗೂ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗ್ಲಿ, ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.